ಕೇಂದ್ರ ಸರ್ಕಾರಕ್ಕೆ, ರೈತರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ರೈತರ ರಕ್ತ ಇರುವ ಕೇಂದ್ರ ಸರ್ಕಾರಕ್ಕೆ, ರೈತ ಬೆಲೆಯನ್ನು ನೋಡಿದರೆ ಇವತ್ತು ದೇಶದಲ್ಲಿ ಯಾವುದೂ ಕೂಡ ಸಾಮಾನ್ಯ ಜನ ಇವತ್ತು ಓಡಾಡತಕ್ಕಂಥ ಪರಿಸ್ಥಿತಿ ಇವತ್ತು ಬಚ್ಚತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಇಡೀ ರಾಜ್ಯದಲ್ಲಿ ಈ ಒಂದು ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕಂತೇಳಿ ನಿನ್ನೆ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ಹೋರಾಟವನ್ನು ಈಗಾಗಲೇ ನಿನ್ನೆ ನಡೆದಿದೆ. ಅದು ವಿಷಯವಾಗಿ ಇವತ್ತು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಅಂದುಕೊಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇವತ್ತು ನಡೀತಾ ಇದೆ. ಇವತ್ತು ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಕೇಂದ್ರ ಸರ್ಕಾರದ ಈ ಒಂದು ಪೆಟ್ರೋಲ್ ಡೀಸೆಲ್ ಹಾಗೂ ತೈಲ ಬೆಲೆಗಳನ್ನು ಏರಿಸತಕ್ಕಂಥ ಕೆಲಸ ಈ ಒಂದು 7 ವರ್ಷದಲ್ಲಿ ಹಿಂದೆ ಯುಪಿಎ ಸರ್ಕಾರ ಇದ್ದಂಥ ಸಮಯದಲ್ಲಿ ಯಾವ ರೀತಿಯಾಗಿ ಇವತ್ತು 60 ರೂಪಾಯಿವರೆಗೆ ಇವತ್ತು ಅವತ್ತಿನ ಇತ್ತು. ಈ 7 ವರ್ಷದಲ್ಲಿ ಇವತ್ತಿಗೆ ಏನಾಗಿದೆ, 100 ಮುಟ್ಟತಕ್ಕಂಥ ಕೆಲಸ ಈಗಾಗಲೇ ಆಗ್ತಾ ಇದೆ. ಅದಕ್ಕೆ ಬಂಧುಗಳೇ, ಇಡೀ ದೇಶದಲ್ಲಿ ಇವತ್ತು ಏನಾದರೂ ಇವತ್ತು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಎಲ್ಲರೂ ಕೂಡ ಇವತ್ತು ಯಾವತ್ತೂ ಕೂಡ ತೈಲಗಳನ್ನು ಇವತ್ತು ಬಳಸಲಾರದಂಥ ಪರಿಸ್ಥಿತಿ ಬಂದು ಮತ್ತೆ ಇಂದಿನ ದಿನ ಯಾವ ರೀತಿಯಾಗಿ ಸೈಕಲ್ ಎತ್ತಿನ ಬಂಡಿಯಲ್ಲಿ ಓಡಾಡ್ತಿದ್ರು ಆ ರೀತಿಯಾಗಿ ಹೋಗ್ತಕ್ಕಂಥ ಕೆಲಸ ಇವತ್ತು ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಬಿಜೆಪಿ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಹೇಳ್ತೇವೆ. ಇಂಥ ಒಂದು ಜನ ವಿರೋಧಿ ಸರ್ಕಾರವನ್ನು ಎತ್ತಿಗೋಸ್ಕರ ಎಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕಾಗ್ತದೆ. ಬಂಧುಗಳೇ, ತಾವೆಲ್ಲರೂ ಆಲೋಚನೆ ಮಾಡಿರಿ. ಇವತ್ತು ನರೇಂದ್ರ ಮೋದಿಜಿ ಅವರು ಅನೇಕ ಸಲ ಚುನಾವಣೆ ಸಂದರ್ಭದಲ್ಲಿ ಅಚ್ಚೆ ದಿನ ಆಯೋಗ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ದೇಶದಲ್ಲಿ ಏನಾಗಿದೆ, ಇವತ್ತು ಸಾಮಾನ್ಯ ಜನ ಇವತ್ತು ಓಡಾಡದಂತ ಪರಿಸ್ಥಿತಿ ಬಂದಿದೆ. ಇವತ್ತು ಸಾಮಾನ್ಯ ಜನ ಬದುಕಲಾರದಂತ ಪರಿಸ್ಥಿತಿ ಬಂದಿದೆ. ಅಚ್ಚೆ ದಿನ ಇನ್ನೂ ಕಡಿಮೆ ಇದ್ರೂ ಸಹ ಕೇಂದ್ರ ಸರ್ಕಾರ ಅಧಿಕ ಟ್ಯಾಕ್ಸ್ ಅನ್ನು ವಿಧಿಸಿ ಜನರ ಜೇಬಿಗೆ ಕತ್ತರಿಯನ್ನು ಹಾಕಿ ಅಚ್ಚೆ ದಿನ ಆಯೋಗ ಅಂತ ಇನ್ನು ಹೇಳ್ತಾನೆ ಇದೆ. ಅದ ಎಷ್ಟು ಮಟ್ಟಿಗೆ ಅಚ್ಚೆ ದಿನ ಅಂತ ಇಡೀ ಭಾರತದ ಜನಸಾಮಾನ್ಯರಿಗೆ ಅರ್ಥವಾಗಿದೆ. ಇದು ತೈಲ ಬೆಲೆ ಏರಿಕೆ ಮಾತ್ರ ಅಲ್ಲ, ತೈಲ ಬೆಲೆಯಿಂದಾಗಿ ಸಾಗಾಣಿಕೆ ವೆಚ್ಚಗಳಲ್ಲಿ ಏರ್ಪೇರು ಕಂಡಾಗ ಒಂದೊಂದು ಸಾಮಾನ್ಯ ವಸ್ತುವನ್ನು ಜನ ಕಷ್ಟಪಟ್ಟುಕೊಂಡಿರತಕ್ಕಂತ ಸಂದರ್ಭ ಎದುರಾಗಿದೆ. ಅಡಿಗೆ ಎಣ್ಣೆ ಇರಬಹುದು, ಇನ್ನು ಯಾವುದೇ ಸರಕುಗಳ ವ್ಯವಸ್ಥೆಯಲ್ಲಿ ತೈಲ ಬೆಳೆಗೆ ನೇರ ಸಂಪರ್ಕ ಇರೋದ್ರಿಂದ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ. ಇದರ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ 100ಕ್ಕೂ ಹೆಚ್ಚು ಇದ್ದಾಗ ಕೂಡ ಭಾರತದಲ್ಲಿ 60ರ ಗಡಿ ದಾಟಿರಲಿಲ್ಲ. ಕೇಂದ್ರ ಸರ್ಕಾರ ತನ್ನ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿ ಜನರ ಹೊರೆಯನ್ನು ಕಡಿಮೆ ಮಾಡತಕ್ಕಂಥ ಪ್ರಸಂಗ ಇರ್ತದೆ. ಆದರೆ ತಾನು ಟ್ಯಾಕ್ಸ್ ಕಡಿಮೆ ಮಾಡೋದೂ ಬೇಕಾಗಿಲ್ಲ, ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಬಂದಂತ ರೇಟ್ ಅನ್ನೇ ಮಿನಿಮಮ್ ಟ್ಯಾಕ್ಸ್ ವಿಧಿಸಿಕೊಟ್ರೆ ಜನಜೀವನ ಸ್ವಲ್ಪ ಸಾಮಾನ್ಯ ಸ್ಥಿತಿಯಲ್ಲಿ ಆದರೂ ಬರುತ್ತೆ. ಆದರೆ ಶ್ರೀ ಮೋದಿಯವರ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಜಂಡ ಆರಿಸಬೇಕನ್ನೋದ್ರ ಅನಿಲ್ ರೇಟ್ ಬಗ್ಗೆ ಹೇಗೆ ಒಂದು ದಿನದಿನ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚುತ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಏನು ನಮ್ಮ
ಡಿ ಕೆ ಶಿವಕುಮಾರ್ ಕೆಪಿಸಿಯ ರಾಜ್ಯಾಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಆದೇಶ ಮೇರೆಗೆ ಇವತ್ತು ಬ್ಲಾಕ್ ಮಟ್ಟದಲ್ಲಿ ಕೂಡ ಇವತ್ತೇನು ತೈಲ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಒಂದು ವೇಳೆ ಅದೆಲ್ಲ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇವತ್ತು ತೈಲ ಬೆಲೆ ಮತ್ತು ಅನಿಲ್ ಬೆಲೆ ಅನಿಲ್ ರೇಟ್ ಇವತ್ತು ಏನ್ ಗಗನಕ್ಕೆ ಏರಿದೆ ಅಂತೇಳಿ. ಇವತ್ತು ಈ ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರವನ್ನು ಆಗಿದೆ. ಇವತ್ತು ಏನು ರೈತರ ಬೆನ್ನೆಲುಬು ಅಂತ ಹೇಳ್ತಾ ಇದೆ ಇವತ್ತು ನಮ್ಮ ರಾಜ್ಯ. ಆದ್ರೆ ಇವತ್ತು ರೈತರ ಬೆನ್ನೆಲುಬಾಗಿಲ್ಲ ರೈತರು, ಇವತ್ತು ರೈತರು ನಮ್ಮ ದೇಶದ ಹೆಣಗಳಾಗ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದಿಂದ.